ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮೊದಲೇ ಹೇಳಿದಾಗೆ ನನ್ನ ಹಸ್ಬೆಂಡ್ಗೆ ಒಂದು ಗಿಫ್ಟನ್ನು ನಾನು ಸೆಂಡ್ ಮಾಡಿದ್ದೆ. ಸೊ ಅದನ್ನು ಅವರು ರಿಸೀವ್ ಮಾಡ್ಕೊಂಡಿದ್ದಾರೆ. ರಿಸೀವ್ ಮಾಡ್ಕೊಂಡ್ಮೇಲೆ ನನಗೆ ಕಳಿಸಿ ಅಂತ ನಾನು ಹೇಳಿದ್ದೆ. ಕೊರಿಯರ್ ಹೋದ ತಕ್ಷಣ ಇವತ್ತು ಗಿಫ್ಟ್ ಬರುತ್ತೆ, ರಿಸೀವ್ ಮಾಡ್ಕೊಂಡು ನನಗೆ ವೀಡಿಯೋ ಮಾಡಿ ಸೆಂಡ್ ಮಾಡಿ ಅಂತ ಹೇಳಿದ್ದೆ. ಸೆಂಡ್ ಮಾಡಿದ್ದಾರೆ ಆಲ್ರೆಡಿ. ಸೊ ಅದನ್ನು ಹಾಕ್ತಾ ಇದ್ದೆ. ಸೊ ಅದೊಂದೇ ವೀಡಿಯೋನ ನಿಮಗೆ ಪೋಸ್ಟ್ ಮಾಡಬೇಕಲ್ಲ ಅಂತ ಅನ್ಕೊತಾ ಇದ್ದೆ. ಸೊ ಇವತ್ತು ಆಲ್ರೆಡಿ ಸಾಟರ್ಡೆ, ಫ್ರೈಡೇನೆ ನನ್ನ ಹಸ್ಬೆಂಡ್ ನಿನ್ನೆನೆ ನನ್ನ ನೇಟಿವ್ಗೆ ಬಂದರು. ಸೊ ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಡಿನ್ನರ್ ಅರೇಂಜ್ ಮಾಡಿದ್ದೆ. ನಾನು ಮೊದಲು ಏನಿದೆ ಅದನ್ನ ನಾವೇ ಸ್ಪೆಷಲ್ ಮಾಡ್ಕೋತೀವಿ ಅಂತ ಹೇಳ್ಬೋದು. ಸುಬ್ಬಿ ಸುಮ್ಮನಿರೆ ನೋಡಿಲ್ಲಿ, ಅವಳು ಹೆಂಗಳ್ತಾ ಇದ್ದಾಳೆ, ನಂಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಆ ಪುಟ್ಟಿ ಮಾತಾಡೋಕ್ಕೆ ಬಿಡಲಿಲ್ಲ ನನಗೆ. ಆ ಪುಟ್ಟಿ ಇವಾಗ ಮಲ್ಕೊಂಡಿದ್ದಾಳೆ. ಅದಕ್ಕೆ ನಾನು ಅವ್ರದ್ದು ಹೇಗಿದ್ರು ಅವ್ರಿಗೆ ಗಿಫ್ಟ್ ಕಳಿಸಿದ್ನಲ್ವ, ಅದನ್ನು ಓಪನ್ ಮಾಡ್ತಾನೆ, ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿ ಓಪನ್ ಮಾಡಿದ್ದೀನಿ. ನಾನು ಇದನ್ನು ಅಮೆಝಾನ್ನಲ್ಲಿ ಬುಕ್ ಮಾಡಿದೆ. ಆ್ಯಕ್ಚುಲಿ ಮೀಶೋದಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಎಲ್ಲ ಇತ್ತು. ಬಟ್ ಯೂಶುವಲಾಗಿ ನಾನು ಜಾಸ್ತಿ ಆರ್ಡರ್ ಮಾಡೋದು ಅಮೆಝಾನ್ನಲ್ಲೇ. ಅಮೆಝಾನ್ನಲ್ಲೇ ಮೊದಲು ನಾವು ಈ ಗಿಫ್ಟನ್ನು ಚೂಸ್ ಮಾಡಿ ಆರ್ಡರ್ ಮಾಡ್ಕೊಂಬಿಡಬೇಕು. ಆಮೇಲೆ ಅಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ ನಮಗೆ ಯಾವ್ದ್ಯಾವುದೆಲ್ಲ ಫೋಟೋಸ್ ಬೇಕು ಆ ಫೋಟೋಸ್ಗಳೆಲ್ಲ ಕೂಡ ಸೆಂಡ್ ಮಾಡಬೇಕು ಅವ್ರಿಗೆ. ಆಮೇಲೆ ಏನು ಮೆಸೇಜ್ ಬರೀಬೇಕು ಅಂತ ಹೇಳಿ ಅದನ್ನು ಕೂಡ ಸೆಂಡ್ ಮಾಡಬೇಕು. ಸೊ ನಾನು ಕೂಡ ಎಲ್ಲ ಫೋಟೋಸ್ಗಳನ್ನ ಕಳಿಸಿ ಹಾಗೆ ಎಲ್ಲವನ್ನು ಕೂಡ ಸೆಂಡ್ ಮಾಡಿದೆ. ಆಮೇಲೆ ಅವರು ಪ್ರಿಪೇರ್ ಮಾಡಿ ಕಳಿಸ್ಕೊಟ್ರು. ಸೊ ಈ ರೀತಿಯಾಗಿತ್ತು. ಸೊ ಓಪನ್ ಜಿಪ್ ಹಾಕೋದಕ್ಕೆ ಅಂತ ಹೇಳಿ ಒಂದು ಬಂದಿರುತ್ತೆ, ಪಿಲ್ಲೋ ಕವರು ಮತ್ತು ಒಳಗಡೆ ಪಿಲ್ಲೋ. ಸೊ ಈ ರೀತಿಯಾಗಿರುತ್ತೆ. ನಾನು ಇಷ್ಟೊಂದು ಫೋಟೋಸ್ಗಳನ್ನ ಕಲೆಕ್ಟ್ ಮಾಡಿ ಕಳಿಸಿದ್ದೆ. ಹಾಗೆ ಒಂದು ಒಳ್ಳೆ ಮೆಸೇಜ್ ಕೂಡ, ಈ ಮೆಸೇಜನ್ನ ನಾನು ಬೇರೆ ಕಡೆ ಸರ್ಚ್ ಮಾಡಿ ಅವ್ರಿಗೆ ಮೆಸೇಜ್ನ ಟೈಪ್ ಮಾಡಿ ಕಳಿಸಿದ್ದೆ, ಅದೇ ಮೆಸೇಜ್ನ ಹಾಕಿದ್ದಾರೆ. ನಿಜವಾಗ್ಲೂ ಪ್ರಾಡಕ್ಟ್ ಮಾತ್ರ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ತುಂಬ ಬಿಗ್ ಪಿಲ್ಲೋ ಅಲ್ಲ, ಸ್ಮಾಲ್ ಪಿಲ್ಲೋ ಅಂತ ಹೇಳ್ಬೋದು. ನೋಡಿ, ಇದರ ಮೇಲೆ ಐ ಫೈಟ್ ವಿತ್ ಯು, ಐ ಶೌಟ್ ಅಟ್ ಯು, ಐ ಡೂ ಮಿಸ್ಟೇಕ್ಸ್, ಐ ಹರ್ಟ್ ಯು ಎ ಲಾಟ್, ಬಟ್ ಸಿಂಪ್ಲಿ ಐ ಕಾಂಟ್ ಲಿವ್ ವಿತೌಟ್ ಯು ಅಂತ ಬರೆಸಿದ್ದೀನಿ. ಯಾವಾಗಲೂ ಅಷ್ಟೇ ಅಲ್ವಾ, ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದಮೇಲೆ ದಿನಕ್ಕೊಂದು 1000 ಸತಿ ಜಗಳಾಡ್ತೀವಿ, ಮತ್ತೆ 1000 ಸತಿ ಹೊಂದಾಗ್ತೀವಿ. ತುಂಬ ಟಚ್ ಆಯಿತು. ನಮ್ಮ ಮನೆಯವ್ರಿಗೂ ಕೂಡ ಹೇಳ್ತಾ ಇದ್ರು. ಹಾಗೆ ನನ್ನ ಹಸ್ಬೆಂಡು ಅದನ್ನೆಲ್ಲ ಓಪನ್ ಮಾಡಿ ವೀಡಿಯೋ ಮಾಡಿ ಆಮೇಲೆ ಒಂದು ಮೆಸೇಜನ್ನು ಹೇಳ್ತಾ ಇದ್ದಾರೆ. ಅಂದರೆ ಏನಿಲ್ಲ, ಜಸ್ಟ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ಲಿ ಗಿಫ್ಟ್, ತುಂಬ ಇಷ್ಟ ಆಯಿತು, ಸಖತ್ ಕ್ರಿಯೇಟಿವಿಟಿಯಾಗಿ ಮಾಡಿದೀಯ. ಮೆಸೇಜ್ ಹೋದ ತಕ್ಷಣ ನನಗೆ ತುಂಬಾ ಹಾರ್ಟ್ ಟಚ್ ಆಯಿತು ಅಂದ್ಬಿಟ್ಟು ಫೋನಲ್ಲಿ ಕೂಡ ಹೇಳಿದ್ರು. ಬರೋ ತನಕ ಎಲ್ಲ ಒಂದು ಸರ್ಪ್ರೈಸ್ ಡಿನ್ನರ್ ವಿತ್ ಹೆಲ್ತಿ ಡಿನ್ನರ್, ಮನೆಗೆ ನಾನು ತಿನ್ನಬೇಕಲ್ವಾ ಇವಾಗ ಅಂತ ಹೇಳಿ, ಏನು ಸರ್ಪ್ರೈಸ್ ಆಗಿ ಹೆಲ್ತಿ ಡಿನ್ನರ್ ಆಗುತ್ತೋ ಅದನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಬನ್ನಿ ಇವಾಗ ತಿಂತ ಮಾತಾಡೋಣ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಪಲಾವ್ ಮಾಡಿದ್ದಾರೆ ನಮ್ಮಮ್ಮ. ರೋಟಿ ಕರಿ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ, ಬಟ್ ಅಷ್ಟೊಂದು ಚೆನ್ನಾಗಿಲ್ಲ, ನಾರ್ಮಲ್ ಚಪಾತಿ ಥರನೇ ಆಗಿದೆ. ಇದು ರವೆ ದೋಸೆ, ಇದು ಸ್ಟಫ್ಡ್ ಚಪಾತಿ, ಇದು ಟೊಮೊಟೊ ಚಟ್ನಿ. ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ, ಇಲ್ಲಿ ಪನ್ನೀರ್ ಎಲ್ಲ ಸಿಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಟೊಮೊಟೊ ಚಟ್ನಿ ನನ್ನ ಹಸ್ಬೆಂಡ್ ತುಂಬ ಇಷ್ಟ, ಅದಕ್ಕೆ ಮಾಡಿದ್ದೀನಿ. ಆದಷ್ಟು ಎಲ್ಲವನ್ನು ಕೂಡ ಹೆಲ್ತಿಯಾಗೇ ಟ್ರೈ ಮಾಡಿದ್ದೀನಿ. ಡೀಪ್ ಫ್ರೈದು ನಾನು ಯಾವುದೂ ಮಾಡಿಲ್ಲ ಇಲ್ಲಿ. ಇದು ಕೂಡ ಅಷ್ಟೇ, ಸ್ಟಫ್ಡ್ ಚಪಾತಿ ಕೂಡ ತವಾ ಮೇಲೆ ಮಾಡಿರೋದು. ಇದು ಮೊಳಕೆ ಕಾಳು ಕಟ್ಟಿರುವಂತಹ ಹುರುಳಿಕಾಳು, ಹುರುಳಿಕಾಳನ್ನ ಮೊಳಕೆ ಕಾಳು ಕಟ್ಟಿ ಆಮೇಲೆ ಕೊಬ್ಬರಿ ಮತ್ತು ಬೆಲ್ಲ ಹಾಕಿ ಸ್ವೀಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಬೆಲ್ಲ ಹಾಕೊಂಬಿಡಿ, ನೀವು ಸಕ್ಕರೆ ಹಾಕೊಳ್ಳಿ. ನಾನು ಬೆಲ್ಲ ಸಕ್ಕರೆ ತಿನ್ನಬಾರ್ದು ಸ್ವಲ್ಪ ಅಂತ ಹೇಳಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಕಡಲೆಬೀಜ, ಕಡಲೆಬೀಜದ ಸಲಾಡ್ ಮಾಡಿದ್ದೀನಿ. ಕಡಲೆಬೀಜಕ್ಕೆ ಒಂದು ಸ್ವಲ್ಪ ಟೊಮೊಟೊ, ಸೌತೆಕಾಯಿ, ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಕ್ಯಾರೆಟ್ ಹಾಕೋ ನೆಸೆಸಿಟಿ ಇಲ್ಲ, ನಾನು ಸ್ವಲ್ಪ ಕ್ಯಾರೆಟ್ ಹೆಲ್ತಿಯಾಗಿರಲಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಅಥವಾ ಗರಂ ಮಸಾಲ, ಉಪ್ಪು, ಪೆಪ್ಪರ್ ಇದೆಲ್ಲ ಹಾಕ್ಕೊಂಡು, ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಮತ್ತು ಬೇಯಿಸಿರುವಂತಹ ಕಡಲೆಬೀಜ, ಅದು ಬೇಯಿಸಿರುವಂತಹ ಕಡಲೆಬೀಜ. ಹಾಗೆ ಇದು ಬಂದುಬಿಟ್ಟು ರೋಲು, ಇದೊಂಥರ ನಾವು ಶಾಖದ ಹಪ್ಪಳ ಮಾಡ್ತೀವಲ್ಲ ಅದರಿಂದ ಮಾಡಿರುವಂಥ ರೋಲು, ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದನ್ನು ರೋಲ್ ಮಾಡಿದ್ಮೇಲೆ ಮತ್ತೆ ನಾವು ತವಾ ಮೇಲೆ ಫ್ರೈ ಮಾಡಬೇಕಿತ್ತು. ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಆಮೇಲೆ ಒಣಗಿದ ಮೆಣಸಿನ್ಕಾಯಿಂದು ಒಂಥರ ಚಿಲ್ಲಿ ಫ್ಲೆಕ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕಿತ್ತು ಬಿಸಿನ. ನನಗೆ ಇಷ್ಟೇ ಸಾಕು ಅನ್ನಿಸ್ತು, ಯಾಕೆಂದರೆ ಆಲ್ರೆಡಿ ಟೊಮೊಟೊ ಚಟ್ನಿ ಜೊತೆ ಇದನ್ನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಗೋಧಿ ಹಿಟ್ಟಿನಲ್ಲಿ ಮಾಡಿರುವಂಥ ಮೋಮೋಸು ಸಲಾಡ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇದೆಲ್ಲ ಮಾಡೋಷ್ಟ್ರಲ್ಲಿ ತುಂಬ ಸುಸ್ತಾಗಿತ್ತು. ಹಾಗಾಗಿ ಸೌತೆಕಾಯಿ ಸಲಾಡು. ಸೊ ಇದಿಷ್ಟು ಇವತ್ತು ನಮ್ಮ ರೆಸಿಪಿ.
ನನ್ನ ಹಸ್ಬೆಂಡ್ನ ಕಬ್ಬಿನ ಹಾಲು ತೊಗೊಂಬನ್ನಿ ಹಿಂದೆ, ಬಟ್ ಅವರು ಥ್ರೂ ಒಂದೇ ಕಡೆ ಎಲ್ಲೋ ನಿಲ್ಲಿಸ್ತೀರ ಬಂದುಬಿಟ್ಟಿದ್ದಾರೆ, ಸೊ ಹಾಗಾಗಿ ತೊಗೊಂಬರೋಕ್ಕಾಗಲಿಲ್ಲ. ಆಮೇಲೆ ತುಂಬ ಲೇಟ್ ನೈಟ್ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ 6-7ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ನನ್ನ ಹಸ್ಬೆಂಡ್ ಬಂದಿರೋದು ಬಂದುಬಿಟ್ಟು 9:30, 10:00 ಆಗಿತ್ತು. ಸೊ ಹಾಗಾಗಿ ನೋಡಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ, ನನ್ನ ಮಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಅವನು ಮಲ್ಕೊಂಡ ಆಲ್ರೆಡಿ, ಪಾಪ ಇಷ್ಟೊತ್ತು ತನಕ ಇದ್ದ, ಇವಾಗ ಸ್ವಲ್ಪ ಅಪ್ಪನ ಜೊತೆ ಆಟ ಆಡ್ಕೊಂಡು ಮಲ್ಕೊಂಡ. ಅವಳು ಎಚ್ಚರ ಇದ್ದಾಳೆ, ನಾವು ಇದೆಲ್ಲ ಪ್ರಿಪೇರ್ ಮಾಡಿಕೊಂಡು ಕಾಯ್ತಾ ಇದ್ದೆ ನನ್ನ ಹಸ್ಬೆಂಡ್ಗೆ. ಅಯ್ಯೋ ಕಾಯ್ತಾ ಇರಲಿಲ್ಲ, ಆ್ಯಕ್ಚುಲಿ ಬಂದ ಮೇಲೂ ಪ್ರಿಪೇರ್ ಮಾಡಿ ಇವಾಗ ಡಿನ್ನರ್ ಮಾಡಬೇಕು. ನಿಮ್ಗೆ ಇನ್ನೊಂದು ತಮಾಷೆ ತೋರಿಸ್ತೀನಿ, ಇವಾಗ ಟೈಮ್ ಎಷ್ಟು ಗೊತ್ತಾ? ನಿಮ್ಮ ಮೊಬೈಲಲ್ಲಿ ತೋರಿಸಿರಿ, ಇವಾಗ ಟೈಮ್ ತೋರಿಸಿದ್ರೆ ನಿಮಗೆ ಭಯ ಆಗ್ಬಿಡುತ್ತೆ. ಹನ್ನೆರಡು ಇಪ್ಪತ್ತೊಂದು ಮಿಡ್ ನೈಟಲ್ಲಿ ಇವಾಗ ನಾವು ವ್ಯಾಲೆಂಟೈನ್ಸ್ ಡೇ ಡಿನ್ನರ್ ಮಾಡ್ತಾ ಇದ್ದೀವಿ. ಓ ದೇವ್ರೆ, ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಹೇಳಿದ್ನ, ನಾನು ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ದೀನಲ್ವಾ, ಸೊ ಹಾಗಾಗಿ ಅವ್ರಿಗೆ ಬೇಜಾರೇ ಆಗೋಯಿತು. ನಾನು ನಿನಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕಿತ್ತು, ಇಷ್ಟೆಲ್ಲ ಮಾಡಿದೀಯಾ ಅದೆಲ್ಲ ಗೊತ್ತಿಲ್ಲ, ನಾಳೆ ಹೋಗಿ ಹೊರಗಡೆ ಡ್ರೆಸ್ ತೊಗೊಂಬರೋಣ ಅಂದರು. ನಾನು ಬೇಡ ಬೇಡ ಅಂತಂದ್ರು, ಅದಕ್ಕೆ ಸರಿ ಇನ್ನು ಹೊರಗಡೆ ಎಲ್ಲ ಹೋಗೋಕ್ಕಾಗಲ್ಲ, ಇಲ್ಲೇ ಆರ್ಡರ್ ಮಾಡಿ ಅಂತ ಆನ್ಲೈನಲ್ಲಿ ಡ್ರೆಸ್ ಆರ್ಡರ್ ಮಾಡಿಕೊಂಡೆ. ವಿಶೇಷತೆ ನಾನು ಹೇಳಿದ್ದೆ ಯೂಶುವಲ್ ಆಗಿ ಸಾಟರ್ಡೆ ಸಂಡೇ ಮುಂದೆ ಬಂದಿದ್ರೆ ಅಥವಾ ಯಾವುದು ಸ್ಪೆಷಲ್ ಡೇ ಇರುತ್ತೆ ಅದ್ರ ಹಿಂದಿನ ಸಾಟರ್ಡೆ ಸಂಡೇ ದಿನ ನಾವು ಯಾವಾಗಲೂ ಮಾಡ್ಕೊಳ್ಳೋದು ಬ್ಯುಸಿ ಶೆಡ್ಯೂಲ್ ಇದ್ದಾಗ. ಸೊ ಲಾಸ್ಟ್ ವೀಕ್ ಸಿಕ್ಕಿರಲಿಲ್ಲ, ಎಲ್ಲಿ ಟ್ಯೂಸ್ಡೇ ಏನೋ ಬಂದಿತ್ತು 14th. ಸೊ ಇವತ್ತು ಸಾಟರ್ಡೆ, ಸರಿ ಫ್ರೈಡೆ, ಫ್ರೈಡೆ ನೈಟ್ ಬಂದಿದ್ದಾರೆ. ಸೊ ಒಂದು 3 ಡೇಸ್ ಲೇಟ್ ಆಗಿ ಡಿನ್ನರ್ ಮಾಡ್ತಾ ಇದ್ವಿ. ಶಿವರಾತ್ರಿ ನಾಳೆ ಇರೋದು, ಜಾಗರಣೆ ಮಾಡ್ಬಿಡ್ತಾ ಇದ್ವಿ. ಕೇಳಿಸುತ್ತಾ ಅಲ್ಲಿವರೆಗೆ? ಬ್ಲೂಟೂತ್ ಹಾಕೊಂಡಿದ್ದೆ ಕೆಲಸ, ಅವರೆಲ್ಲ ಬ್ಲೂಟೂತ್ ಹಾಕೊಂಡು ಮಾಡಲ್ಲ, ಎಲ್ಲ ಮಲಗಿದ್ದಾರೆ. ನಾವು ನೋಡಿ 50 ಆಟ ಆಡ್ತಾ ಸ್ಟೇ ಅಂತ ಹೇಳಿ ನಾವು ಸೆಲೆಬ್ರೇಷನ್ ಅಂತ ಏನಿಲ್ಲ, ಇರೋ ಟೈಮ್ನ ಅಥವಾ ಬ್ಯಾಂಗ್ಳೂರಲ್ಲಿ ಇದ್ರೆ ಎಲ್ಲಾದರೂ ಹೊರಗಡೆ ಹೋಗಿ ಡಿನ್ನರ್ ಮಾಡ್ಕೊಂಡು ಬರ್ತೀವಿ. ಯೂಶುವಲ್ ಆಗಿ ವೀಕ್ ಡೇಸ್ ಇದ್ರೂ ಕೂಡ ಅಷ್ಟೇ, ಈವ್ನಿಂಗ್ ಫ್ರೀ ಆಗಿರ್ತೀವಲ್ಲ, ಹಾಗಾಗಿ ಹಸ್ಬೆಂಡ್ ಬಂದಮೇಲೆ ಡಿನ್ನರ್ ಹೋಗಿ ಬಂದ್ಬಿಡ್ತೀವಿ. ಸೊ ಈ ಸರಿ ಆ ಥರ ಸಾಧ್ಯ ಆಗಲಿಲ್ಲ. ಲಾಸ್ಟ್ ಟೈಮ್ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ನೀವು ನೋಡಿರ್ಬೋದು, ಮನೇಲೇ ಎಲ್ಲ ಡೆಕೋರೇಟ್ ಮಾಡಿ ನಾವು ಆರ್ಡರ್ ಮಾಡಿಬಿಟ್ಟು ಮನೇನಲ್ಲೇ ತಿಂದಿದ್ವಿ. ಸೊ ಆ ಥರ ನಮ್ಗೆ ಹೇಗಾಗುತ್ತೋ ಅವಾಗ ಸೆಲೆಬ್ರೇಟ್ ಮಾಡ್ಕೋತೀವಿ. ಹಾಗೆಯೇ ಅಷ್ಟೇ, ಅವರೇ ಸೆಲೆಬ್ರೇಟ್ ಮಾಡಬೇಕು, ನಾನೇ ಸೆಲೆಬ್ರೇಟ್ ಮಾಡಬೇಕು, ಅವ್ರು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡಿದೆ, ಈ ಥರ ಏನಿಲ್ಲ. ನನಗೆ ಮನಸ್ಸಿಗೆ ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ ನಾನು ಇದೆ ಅದನ್ನು ಹ್ಯಾಪಿನೆಸ್ ಆಗಿ ನಾವು ಕಂಡ್ಕೋಬೇಕು, ಇಲ್ಲಾಂದರೆ ಸೆಲ್ಫ್ ಮೋಟಿವೇಶನ್ ಅಂತ ಏನಿರುತ್ತೆ ಅಥವಾ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅದೆಲ್ಲ ಹೊರಟೋಗ್ಬಿಡುತ್ತೆ. ನಮಗೆ ಅಂತ ನಾವು ಖುಷಿಯಾಗಿರ್ಬೇಕಲ್ವಾ. ಸೊ ಲಾಸ್ಟ್ ವಿಡಿಯೋದಲ್ಲಿದ್ದಾಗ ಹೇಳಿದ್ದೀನಿ ನಾನು ಏನು ನನ್ನ ವ್ಯಾಲೆಂಟೈನ್ಸ್ ಡೇ 2015 2022 ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಯಾವುದೇ ಎಕ್ಸ್ಪೆಕ್ಟೇಷನ್ ಆಗಲಿ ಅವ್ರಿಗಾಗಲಿ ನಿಮಗಾಗಲಿ ಇರೋದಿಲ್ಲ. ಸೊ ಬಟ್ ನಾನೇ ಏನಾದ್ರೂ ಕೂಡ ಖಂಡಿತವಾಗ್ಲೂ ಸರ್ಪ್ರೈಸ್ ಮಾಡ್ತಾ ಇರ್ತೀನಿ. ಸೊ ಈ ಸತಿನೂ ಕೂಡ ಸರ್ಪ್ರೈಸ್ ಮಾಡಿದ್ದೀನಿ. ಹಾಗೆ ಬರೋ ತನಕ ಎಲ್ಲ ಒಂದು ಸರ್ಪ್ರೈಸ್ ಡಿನ್ನರ್ ವಿತ್ ಹೆಲ್ತಿ ಡಿನ್ನರ್ ಮನೆಗೆ ನಾನು ತಿನ್ನಬೇಕಲ್ವಾ ಇವಾಗ ಅಂತ ಹೇಳಿ, ಏನು ಸರ್ಪ್ರೈಸ್ ಆಗಿ ಹೆಲ್ತಿ ಡಿನ್ನರ್ ಆಗುತ್ತೋ ಅದನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಸೊ ಈ ರೀತಿಯಾಗಿ ಆರಾಮಾಗಿ ತಿನ್ಕೊಂಡು ಮಾತಾಡ್ತಾ ಇದ್ವಿ. ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ಮೊದಲು ತಿನ್ಕೊಂಡು ಬಿಡ್ತೀವಿ, ನಾವು ಮಾತಾಡ್ತಾ ಇದ್ರೆ ಆರ್ಟಿಫಿಷಿಯಲ್ ಅಂತ ಅನಿಸ್ಬಿಡುತ್ತೆ. ಸೊ ನಾವು ಎಂಜಾಯ್ ಮಾಡಿಕೊಂಡು ಅನಂತರ ನಿಮಗೆ ಸಿಗ್ತೀನಿ ಅಂತ ನಾನು ವಿಡಿಯೋದಲ್ಲಿ ಹೇಳ್ತೆ, ನೀವು ನೋಡಿರ್ಬೋದು. ಯಾವಾಗಲೂ ಅಷ್ಟೇ ಆರ್ಟಿಫಿಷಿಯಲ್ ಆಗಿ ಇದು ಮಾಡೋದಕ್ಕೆ ಇಷ್ಟಪಡಲ್ಲ. ನಾವೇನಾದ್ರು ಸೆಲೆಬ್ರೇಷನ್ ಮಾಡಿದ್ರೆ ಅಥವಾ ಬರ್ಡೇ ಮಾಡ್ತಿದ್ರೆ ಅಥವಾ ಪರ್ಟಿಕ್ಯುಲರ್ ಡೇ ಇದ್ದಾಗ ಮಾತ್ರ ನಾನು ಪ್ರಪೋಸ್ ಮಾಡೋದು ಇನ್ನೊಂದು ಹಂಗಿರುತ್ತೆ. ವ್ಯಾಲೆಂಟೈನ್ಸ್ ಡೇ ಅಥವಾ ಹಿಂಗೆ ಹಂಗೆ ಅಂತಲೇ ನಾವು ದಿನ ಕೂಡ ವೆಯ್ಟ್ ಮಾಡೋದಿಲ್ಲ, ಯಾವ ದಿನಾನು ಬಂದಿಲ್ಲ
ಅಂತಂದರೆ ಬೇಜಾರಾದ್ರೂ ಕೂಡ ವೀಕೆಂಡಲ್ಲಿ ಹೊರಗಡೆ ಹೋಗ್ತೀವಿ. ಸೊ ಆ ಥರ ಇರೋವಂಥವರು, ಸೊ ಈ ವ್ಯಾಲೆಂಟೈನ್ಸ್ ಡೇನಲ್ಲಿ ಹೂ ಕೊಟ್ಟು ಪ್ರಪೋಸ್ ಮಾಡಿ ಅಥವಾ ಐ ಮಿಸ್ ಯು ಐ ಲವ್ ಯು ಅಂತ ಇವೆಲ್ಲ ಏನೂ ಇಲ್ಲ. ಸೆಲ್ಫ್ ಕೇರಿಂಗು ಅಂತ ಹೇಗಿರುತ್ತೋ ಹಂಗೆ ನಾನು ಅವ್ರನ್ನ ಕೇರ್ ಮಾಡೋದಾಗಿರಲಿ, ಅವರು ನನ್ನನ್ನು ಕೇರ್ ಮಾಡೋದಾಗಲಿ ಇದ್ದೇ ಇರುತ್ತೆ. ಒಂದು ತುತ್ತು ಊಟ ಹಾಕಿದ್ದು ನೀವು ನೋಡ್ಬೋದು, ಅದು ವೀಡಿಯೋಗೋಸ್ಕರ ಅಥವಾ ಈ ಥರ ಅಲ್ಲ. ನನಗೆ ದಿನ ಹಾಕೋದಕ್ಕೆ ಬರ್ತಾರೆ, ನನಗೆ ಆತ ಊಟ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ನನಗೆ. ನನ್ನ ಅಮ್ಮನ ಹತ್ರನೂ ಅಷ್ಟೇ, ಹಸ್ಬೆಂಡ್ ಹತ್ರನೂ ಅಷ್ಟೇ, ತಿನ್ಸಕ್ಕೆ ಬಂದರೆ ನಾನೇ ತಿನ್ಬಿಡ್ತೀನಿ, ಅದೇನೋ ಇಷ್ಟ ಆಗಲ್ಲ ನನಗೆ. ಆ ಥರ ಡೈಲಿ ತಿನ್ಸಿ ಅಂದ್ರೂ ಬೇಕಾದರೂ ತಿನ್ನಿಸ್ತಾರೆ. ಅವ್ರು ಏನು ತಿಂದ್ರೂ ಚೆನ್ನಾಗಿದೆಯಾ ನೋಡು ಅಂತ ಸ್ಪೆಷಲ್ ಆಗಿದ್ದಾಗೆಲ್ಲ ತಂದು ಬಾಯಿಗೆ ಹಾಕ್ತಾರೆ. ಸೊ ಆ ಥರ ಇರುತ್ತೆ. ಸೊ ಆರ್ಟಿಫಿಷಿಯಲ್ ಆಗಿ ಏನು ಸುಮ್ಮನೆ ಐ ಲವ್ ಯು ಐ ಮಿಸ್ ಯು ಈ ಥರ ಏನೂ ಇರೋದಿಲ್ಲ. ಸೊ ನಾರ್ಮಲ್ ಆಗಿ ಹೇಗೆ ಕೇರಿಂಗ್ ಮಾಡಬೇಕು, ಏನು ಲೈಫ್ ಟೈಮ್ ಲವ್ ಅಂತಾರಲ್ಲ ಆ ಥರ ಇರುತ್ತೆ. ಸೊ ಈ ರೀತಿಯಾಗಿ ಮಾತಾಡಿಕೊಂಡು ಏನೇನೋ ಇರುತ್ತಲ್ವ ಅದು ಇದು ಮಾತಾಡೋದು ಎಲ್ಲ ಮಾತಾಡಿಕೊಂಡು ಆರಾಮಾಗಿ ಊಟ ಮಾಡ್ತಾ ಇದ್ವಿ. ಪಾಪನ ದೊಡ್ಡವನ್ನ ನನ್ನ ಮಗನ್ನ ಮಲಗಿಸಿದ್ವಿ ರಾಗುನ. ಪುಟ್ಟಿ ಮಾತ್ರ ಇನ್ನೂ ಹೆಚ್ಚಾಗಿ ಮಂಚದ ಮೇಲೆ ಆಟ ಆಡ್ತಾ ಇದ್ಲು. ಅವಳನ್ನು ನೋಡಿಕೊಂಡು ತಿನ್ಕೊಂಡು ನಮ್ಮ ವ್ಯಾಲೆಂಟೈನ್ಸ್ ಡೇ ದಿನಾನ ಸೆಲೆಬ್ರೇಟ್ ಮಾಡಿಕೊಂಡು ಮುಗಿಸಿದ್ವಿ ಅಂತ ಹೇಳ್ತೀನಿ. ಅಯ್ಯೋ ಸುಂದರಿ, ನೀವು ಮಾಡಿದ್ರೆ ಇದಾಗ್ಬಿಡುತ್ತೆ, ಅವಳೇ ಮಾಡಲಿ. ಹ್ಞೂ ಹ್ಞೂ, ವೆರಿ ಗುಡ್ ನೋಡಿದ್ರ, ಮಾಡ್ಕೋತಾಳೆ ಅವಳು, ಗೊತ್ತು ಅದೆಲ್ಲ ಚಾಲಾಗಿತನ. ನಾವು ಹೆಲ್ಪ್ ಮಾಡೋಕೆ ಹೋಗ್ಬಾರ್ದು, ಮೈಲ್ ಸ್ಟೋನ್ ಇವೆಲ್ಲ, ಇದು ದೊಡ್ಡ ಮೈಲ್ ಸ್ಟೋನು. ಟೈಮ್ ನೋಡಿ, 1:11 ಆಗಿದೆ, ಇವಾಗ ಹಾಲು ಕುಡಿತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೇ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.